ಹಲೋ ಎವ್ರಿವನ್, ವೆಲ್ಕಮ್ ಟು ಪೂಜಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಿರೋ ಸಾಂಬಾರು ಏನಂದರೆ ಪಾಲಕ್ ಅವರೆಕಾಳು ಮೊಸಪ್ಪು. ಸೊ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕ್ಕೊತ ಇದ್ದೀನಿ. ಸೊ ಅದಾದಮೇಲೆ ಒಂದು ದೊಡ್ಡ ಸೈಜ್ ಹುರುಳಿ ಕಟ್ ಮಾಡಾಕೊತ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಟೊಮೆಟೊನು ಕಟ್ ಮಾಡಾಕೊತ ಇದ್ದೀನಿ. ಸೊ ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಅದಾದಮೇಲೆ ಅವರೆಕಾಳು ಹಾಕ್ಕೊತ ಇದ್ದೀನಿ. ಸೊ ಇದೆಲ್ಲ ಹಾಕೊಂಡಾದ್ಮೇಲೆ ಇದು ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2-3 ವಿಷಲ್ ಹೊಡೆಸ್ಬೇಕು. ಕುಕ್ಕರ್ ವಿಷಲ್ ಹೊಡೆದಾದ್ಮೇಲೆ ಅದರಲ್ಲಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಬೇಳೆನ ಎತ್ಕೊಂಡು ತಣ್ಣಗಾಗಿಕ್ಕಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಬೇಕು. ಈಗ ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಂತಹ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಬೇಳೆನ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊತ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಸೊ ಇಲ್ಲಿ ನೋಡಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆಯಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಸೊ ಈಗ ಅದನ್ನು ಚೆನ್ನಾಗಿ ಬಾರಿಸ್ಕೊಬೇಕು. ಸೊ ಅದಾದಮೇಲೆ ಅದೇ ಮಿಕ್ಸಿಗೆ ಬೇಯಿಸ್ಕೊಂಡಿರೋ ಪಾಲಕ್, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟ್ 1 ರೌಂಡ್ ಮಿಕ್ಸಿ ಮಾಡ್ಕೊಬೇಕು. ಜಾಸ್ತಿ ರುಬ್ಕೊಬಾರ್ದು, ಸೊಪ್ಪು ತರಿ ತರಿಯಾಗಿ ಸಿಗಬೇಕು. ಈಗ ಅದನ್ನು ಕೂಡ ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ಕೊಬೇಕು. ಎರಡೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆವಾಗಲೇ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿರೋ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿರೋ ಬೇಳೆ ಮತ್ತು ಅವರೆಕಾಳನ್ನ ಇವಾಗ ಸೇರಿಸ್ಕೊತ ಇದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಸೊ ಕೊನೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಆದಮೇಲೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಬೇಕು. ಕುದು ಸಾಂಬಾರು ಚೆನ್ನಾಗಿ ಬೆಂದಿದೆ, ವಾಸನೆ ಘಮ ಘಮ ಅಂತ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ. ಇದು ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ, ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.